ಅಚ್ಚರಿ ಅಂದ್ರೆ ಈಗಿನ ಸಮಾಜ ಯುಗ ಇತ್ಯಾದಿ ನಾವು ಏನು ಕಲಿಯುಗ ಅಂತ ಕರೆಯಲ್ಪಡ್ತೀವಲ್ಲ ಈಗ ಹೆಚ್ಚಿನ ಪ್ರಮಾಣ ಎಲ್ಲರೂ ಕೂಡ ಕಹಿನ ಹಂಚಲಾಗ್ತಿದೆ ಜೊತೆಗೆ ನಕಾರಾತ್ಮಕ ವಿಷಯಗಳನ್ನು ಹಂಚಲಾಗ್ತಿದೆ ಅದು ಆಹಾರದ ಪದಾರ್ಥನೋ ಆಗಿರಲಿ ಅಥವಾ ವಿಷಯ ವಸ್ತುಗಳು ಆಗಿರಲಿ ಯಾವುದೇ ಆಗಿರಲಿ ಅಂತದರಲ್ಲಿ ಮಧ್ಯ ಒಂದು ಹೊಸದಾಗಿ ಅದು ಈ ದಸರಾ ಕಾಲಮಾನಕ್ಕೆ ನಮ್ಮ ನೀನಾದೇನ ಸೆಟ್ಟಿಗೆ ಬಂದ್ಬಿಟ್ಟು ಬೋಲಸ್ ಅವರು ಒಂದು ಆಶ್ಚರ್ಯ ಕೊಡ್ತಿದ್ದಾರೆ ಅದಕ್ಕಿಂತ ಆಶ್ಚರ್ಯ ಇನ್ಯಾವುದು ಇಲ್ಲ ಅದಕ್ಕೆ ನಾನು ಹೇಳಿದೆ ಕಹಿನ ಅನ್ಸ್ತಿದ್ದಾರೆ ನಕಾರಾತ್ಮಕ ಅಂಶಗಳನ್ನು ಅನ್ಸ್ತಿದ್ದಾರೆ ಅದರ ಮಧ್ಯೆ ಬಂದಿದ್ದು ಬೋಲಸ್ ಅವರ ಸಿಹಿ ಸಿಹಿಯಾದ ಸಿಹಿಗಳು ಡ್ರೈ ಫ್ರೂಟ್ಸ್ ಇವರು ಒಂದು ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಅನ್ನು ತಯಾರು ಮಾಡ್ಕೊಂಡಿದ್ದಾರೆ ಕಾನ್ಸೆಪ್ಟ್ ಮೀನ್ಸ್ ಪರಿಕಲ್ಪನೆಗಳು ಅಂದ್ರೆ ಒಂದು ಸಿಹಿನ ತಿನ್ನಬೇಕು ಅಂದ್ರೆ ಅದರ ಹಿನ್ನೆಲೆ ಸರಿಯಾಗಿ ಇರಬೇಕು ಅನ್ನೋದು ಅಂದ್ರೆ ಸಿಹಿ ಪದಾರ್ಥಗಳನ್ನು ತಯಾರಿಸೋದು ಇತ್ತೀಚಿನ ಕಾಲಮಾನದಲ್ಲಿ ಅಲ್ಲ ಅದು ತಲತಲಾಂತರದಿಂದ ಮಾಡ್ಕೊಂಡು ಬಂದಿರುವಂತದ್ದು ಅದು ಕೈಯಿಂದ ಮಾಡುವಂತದ್ದು ಉದಾಹರಣೆಗೆ ನಮ್ಮ ಅಜ್ಜಿ ಹಿಂದಿನ ಕಾಲದಲ್ಲಿ ಬೇಸನ್ ಲಾಡು ಮತ್ತೆ ಬೂಂದಿ ಲಾಡು ಶೇಂಗಾದುಂಡಿ ಎಳ್ಳುಂಡಿ ಈ ತರದೆಲ್ಲ ಮಾಡ್ತಾ ಇದ್ರು ಅದೇ ತರದ ಒಂದು ಪರಿಕಲ್ಪನೆಯಲ್ಲಿ ಬೋನಸ್ ಕಂಪನಿಯವರು ವಿಧವಿಧವಾದ ಸಿಹಿಗಳನ್ನು ಮಾಡಿದ್ದಾರೆ ಆ ಸಿಹಿಗಳು ಒಂದಕ್ಕಿಂತ ಒಂದು ಅದ್ಭುತ ಅದರಲ್ಲಿ ನನಗೆ ಏನು ಕೊಟ್ಟಿದ್ದಾರೆ ಗೊತ್ತಾ ಇಲ್ಲಿ ರಾಮ ಮತ್ತು ಲಕ್ಷ್ಮಣರು ಇದ್ದಾರೆ ಜೊತೆಗೆ ಒಂದು ಅಜ್ಜಿ ಇದ್ದಾರೆ ಆ ಅಜ್ಜಿ ಬೇರೆ ಯಾರೂ ಅಲ್ಲ ಒಂದು ಸರ್ತಿ ಹಿಂದೆ ಹೋಗಿ ತ್ರೇತಾಯುಗಕ್ಕೆ ಹೋಗಿ ಒಂದೇ ಒಂದು ಬಾರೆಹಣ್ಣು ಬಾರೆಹಣ್ಣಿಗೋಸ್ಕರ ರಾಮನಿಗೆ ತನ್ನ ಎಂಜಿನ ಮಾಡಿಕೊಡ್ತಾರೆ ರಾಮ ಅದನ್ನು ತಿಂತಾಳೆ ಶಬರಿ ರಾಮನಿಗೋಸ್ಕರ ಎಷ್ಟೋ ವರ್ಷಗಳ ಕಾಲ ಕಾದು 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 ಕೂತ್ಕೊಂಡಿರ್ತಾಳೆ ಹಾಗೆ ಕಲಾವಿದನಾದ ನಾನು ವಿಷ್ಣು ಪಾತ್ರಧಾರಿ ಪ್ರವೀಣ್ ರಬ್ಕವಿ ಈ ಬೋಲಸ್ ಕಂಪ್ನಿಯವರ ಸಿಹಿಗಾಗಿ ಕಾದು ಕೂತ್ಕೊಂಡಿದ್ದೀನಿ ಅನಿಸುತ್ತೆ ಹಾಗಾಗಿ ನನಗೆ ಇದನ್ನು ಕೊಟ್ಟುಕೊಂಡಿದ್ದರೆ ಒಳಗಡೆ ಏನಿದೆ ಅಂತ ನೋಡೋಣ ಅಲ್ವಾ ಅದಕ್ಕೂ ಮುಂಚೆ ಹೇಳಬೇಕು ಅಂದರೆ ನ್ಯೂಸ್ ಫಸ್ಟ್ ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ರಿ ಸಿಹಿ ಹಂಚೋದ್ರ ಜೊತೆಗೆ ನಮ್ಮನ್ನು ಖುಷಿ ಪಡಿಸ್ತಿದ್ರಿ ದಸರೆಗೆ ಇನ್ನಷ್ಟು ಸಂತೋಷ ಪಡಿಸ್ತಿದ್ರಿ ಅರೆ ವಾ 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 ನಮ್ಮ ಎಲ್ಲ ಕಲಾವಿದರಿಗೂ ಬೋಲಸ್ ಕಂಪ್ನಿಯವರು ಸಿಹಿನ ಹಂಚಿದ್ದಾರೆ ಕೊಟ್ಟಿದ್ದಾರೆ ಇದನ್ನು ನಾನು ತಗೊಂಡಿದ್ದೀನಿ ಹ್ಞೂ ಹ್ಞೂ ನೋಡಿ ಮತ್ತೆ ತಿರ್ಗ ಹಳೆಯ ಕಾಲಮಾನಕ್ಕೆ ಹೋದೆ ನಾನು ಬಹಳಷ್ಟು ವಿಧ ವಿಧವಾದ ಸಿಹಿಗಳಿದೆ ಇಷ್ಟ ಆಯಿತು ಇದನ್ನು ನಾನು ಮನೆಗೆ ಹೋಗಿ ನನ್ನ ಹೆಂಡತಿ ಜೊತೆಗೆ ಒಬ್ಬನೇ ತಿಂತೀನಿ ಹಾಗೆ ನ್ಯೂಸ್ ಫಸ್ಟ್ ವೀಕ್ಷಕರೇ ನೀವು ಕೂಡ ನಿಮ್ಮ ಮನೆಗೆ ಹೋಗಿ ಕುಟುಂಬ ಸಮೇತ ಈ ಸಿಹಿನ ತಿನ್ನಿ ಬೋಲಸ್ ಕಂಪ್ನಿಗೆ ಹೋಗಿ ಸಿಹಿನ ತಿನ್ನಿ ಒಳ್ಳೆಯದಾಗಿ ಓಕೆ ಇದರೊಟ್ಟಿಗೆ ತುಂಬ ಸಂತೋಷ ಆಯಿತು ನಾನು ಶಬರಿ ಕಥೆ ಹೇಳಿದೆ ರಾಮ ಲಕ್ಷ್ಮಣರ ಕತೆ ಹೇಳಿದೆ ಹಾಗೆ ನಮ್ಮ ಅಜ್ಜಿ ಹಿಂದಿನ ಕಾಲದಲ್ಲಿ ಬೇಸನ್ ಲಾಡು ಎಲ್ಲ ಮಾಡಿಕೊಡ್ತಿದ್ರು ಅಂತ ಹೇಳಿದೆ ಈಗ ಬೋಲಸ್ ಸ್ವೀಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಅವರು ಈ ಒಂದು ಕಾಣಿಕೆನ ನನಗೆ ಕೊಟ್ಟಿದ್ದಾರೆ ಹಂಚ್ಕೊಂಡು ತಿನ್ನಿ ಅಂತೇಳಿ ನಾನು ತಿಂತೀನಿ ಇದನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನ್ಯೂಸ್ ಫಸ್ಟ್ಗೆ ಶುಭವಾಗಲಿ ತಮಗೂ ತಮ್ಮದು ಬಾಯಿ ಸಿಹಿ ಆಗಲಿ